ಸುಮಾರು ವರ್ಷಗಳಿಂದನೇ ಅರ್ಜಿಗಳಾಕಿ ನಮ್ಮ ತಂದೆಯವರಿದ್ದಾಗಲಿಂದ ಅವರು ಅಲಿತಾ ಇದ್ರು, ಈಗ ನಾನು ಅಲಿತಾನೆ ಇದ್ದೀನಿ, ಇದುವರೆಗೂ ಸಾಲ್ವ್ ಆಗಿಲ್ಲ. ಆ ಕಾರಣಕ್ಕಾಗಿ ಈಗ ಜನಸ್ಪಂದನೆಯಲ್ಲಿ ಮತ್ತೆ ಕೊಡೋಣ ಅಂತ ಬಂದಿದ್ದೀನಿ. ಈಗ ಅದರದ್ದು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಹಾಕಿದ್ದೆ ಅರ್ಜಿಗಳು, ಅವರು ನಮ್ಮ ಇದರಲ್ಲಿ ಬರೋದಿಲ್ಲ, ಸಕ್ಷಮ ಪ್ರಾಧಿಕಾರದಲ್ಲಿ ಹಾಕೊಳ್ರಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅಲ್ಲಿ ಹಾಕಿದ್ದೀನಿ, ಇಲ್ಲಿ ಒಂದ್ಸರಿ ಜನಸ್ಪಂದನೆಲ್ಲೂ ಆಗ್ತಾ ಇದೆ. ಶಾಸಕರ ನೇತೃತ್ವದಲ್ಲಿ ನಡೀತಿರೋ ಜನಸ್ಪಂದನೆ ಜಿಲ್ಲಾಧಿಕಾರಿಗಳು ಇದ್ದಾರೆ, ಸಮಸ್ಯೆ ಬಗ್ಗೆ ನಂಬಿಕೆ ಇದೆಯಾ? ಅರಿಲಂತೆ ಸರ್, ಆಗ್ತಾ ಇದ್ದೀವಿ, ಅದ್ರೆ ಬೇಗಲ್ವಾ, ಈಗ ಎಷ್ಟೋ ವರ್ಷಗಳಿಂದ ಅಲಿತಾ ಇದ್ದೀವಿ, ಏನೋ ಬೇಗ ಇದ್ದಾದ್ರೂ ಹಂಗಾದ್ರೆ ನಾವು ಅಲಿಯೋದಾದ್ರೆ ತಪ್ಪುತ್ತಲ್ಲ ಅನ್ನೋದೇ ಒಂದು ಇದು. ಈಗ ನಂಜೇಗೌಡರ ವಿಷಯಕ್ಕೆ ಬರೋದಾದ್ರೆ ಎರಡನೇ ಸಲ ಎಮ್ ಎಲ್ ಎ, ಈ ಸಲ ಸಾಕಷ್ಟು ಫೈಟ್ ಇತ್ತು ಬಿ ಜೆ ಪಿ ಕಡೆಗೆ, ಇಂಡಿಪೆಂಡೆಂಟ್ ಹುಡಿ ರವಿಕುಮಾರ್ ಇದ್ರು, ಇದೆಲ್ಲರ ಫೈಟ್ ನಡುವೆ ತುಂಬಾ ರೋಚಕವಾಗಿ ಗೆದ್ದರು, ಗೆದ್ದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾರೆ, ಮೊದಲು ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಎಲ್ಲಿ ಬರುತ್ತೆ ಹಳ್ಳಿ? ಇಲ್ಲೇ ಸರ್, ಮಾಸ್ತಿ ಪಕ್ಕದಲ್ಲಿ ಒಂದು 3 ಕಿಲೋಮೀಟರ್ ನಟೂರಳ್ಳಿ ಅಂತ. ಅಲ್ಲಿ ಅಭಿವೃದ್ಧಿ ಏನಾಗಬೇಕಾಗಿದೆ? ಏನೇನೋ ರಸ್ತೆಗಳು ಚರಂಡಿಗಳು ಸ್ವಲ್ಪ ಇದೆ, ಆಗಬೇಕಾಗಿದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೋಡೋಣ, ಏನು ಸರ್ಕಾರಗಳ ನಿರ್ಧಾರದ ಮೇಲೆ ಏನೇನು ಮಾಡ್ತಾರೆ ಅವರು, ಮಾಡಬೇಕಲ್ವ. ಈ ಶಾಸಕರ ಅವಧಿಯಲ್ಲಿ ಅಧಿಕಾರಿಗಳು ಚೆನ್ನಾಗಿ ಸ್ಪಂದಿಸ್ತಾರೆ? ಈಗಂತೂ ಫಸ್ಟ್ ಕ್ಲಾಸಾಗಿ ಸ್ಪಂದಿಸ್ತಾ ಇದ್ದಾರೆ, ಬಟ್ ಕೆಲಸಗಳು ವಿಲೆ ಅನ್ನೋದು ಖಂಡಿತ ಆಗ್ತದೆ. ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು ಅಧಿಕಾರಿಗಳ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ. ಅಧಿಕಾರಿಗಳ ಮೈ ಚಳಿಬಿಟ್ಟು ಕೆಲಸ ಮಾಡ್ತಾರೆ? ಅಲ್ಲ, ಕೆಲಸ ಏನೋ ಮಾಡ್ತಾ ಇದ್ದಾರೆ, ಕೆಲವು ವಿಷಯಗಳು ಡಿಲೇ ಆಗ್ತಾ ಇರೋದಂತೂ ಕಂಪಲ್ಸರಿ ಆಗ್ತಾನೆ ಇದೆ, ಕೆಲವು ಉಳಿದಿರೋವೆಲ್ಲ ಫಾರ್ವರ್ಡ್ ಆಗಿ ಫಾಸ್ಟ್ ಆಗಿ ಆಗ್ತಾ ಇದಾವೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.